नमस्कार वीक्षकरे अमोघ वार्ते स्वागत नानु भूमिका गांधी अपडेट्स तुमकूरिनल्ली कर्नाटक रक्षणा वेदिके वतियिंद नाडप्रभु केंपेगौडर 513ने जयंतियन्नु संभ्रम सडगरदिंद आचरिसलायितु ई कुरितद ओंदु वरदी इदे नोडि ತುಮಕೂರಿನ ಗಾಯತ್ರಿ ಚಿತ್ರಮಂದಿರ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿ ದೀಪು ಬೋರೇಗೌಡರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ದೀಪುರವರು, ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಂದು ವಿಶ್ವದೆಲ್ಲೆಡೆ ಪ್ರಖ್ಯಾತವಾಗಿದೆ. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳು ಅಭಿವೃದ್ಧಿ ಹೊಂದುತ್ತಿದೆ ಎಂದರು. ಇನ್ನು ಕೆಂಪೇಗೌಡರು, ಬಸವಣ್ಣರವರು, ಅಂಬೇಡ್ಕರ್ ಅವರು ಇವರುಗಳನ್ನು ಒಂದು ಜಾತಿಗೆ ಸೀಮಿತಗೊಳಿಸಿದ್ದು ಸರಿಯಲ್ಲ. ಇವರು ಎಲ್ಲ ವರ್ಗಗಳಿಗೆ ಸೇರಿದ ಮಹಾನ್ ನಾಯಕರೆಂದು ಹೇಳಿದರು. ನಾಡಪ್ರಭುವಾಗಿ ರಾಜನಾಗಿ ಅಧಿಕಾರವನ್ನು ಕೊಡ್ತಾರೆ. ಯಾವ ಗಳಿಗೆಯಲ್ಲಿ ಕೊಟ್ಟರೋ ಗೊತ್ತಿಲ್ವೋ, ಅವರು ಅಧಿಕಾರ ವಹಿಸ್ಕೊಂಡ ಕ್ಷಣದಿಂದ ಇಲ್ಲಿವರೆಗೂ ಕೂಡ ಬೆಂಗಳೂರು ಇಡೀ ಪ್ರಪಂಚಾದ್ಯಂತ ಒಂದು ಕಣ್ಣಾಗಿದೆ. ಇಡೀ ಪ್ರಪಂಚಕ್ಕೆ ಬೆಂಗಳೂರು ಒಂದು ಕಣ್ಣು. ಬೆಂಗಳೂರು ಅವರು ಬೆಂಗಳೂರು ನಗರ ಕಟ್ಟಿದ್ದೆವು ನಮಗೆ ಎಷ್ಟು ಕೋಟ್ಯಾಂತರ ಜನಕ್ಕೆ ಅನುಕೂಲವಾಗಿದೆ. ಬೆಂಗಳೂರು ಒಂದೇ ನಗರಕ್ಕಲ್ಲ, ಬೆಂಗಳೂರು ಅಡ್ಜಸ್ಟೆಂಟ್ ಸಿಟೀಸ್ಗಳಾಗಲಿ, ಮೈಸೂರು ತುಮಕೂರಾಗಲಿ, ಚಿತ್ರದುರ್ಗ ಆಗಲಿ, ಕೋಲಾರ ಆಗಲಿ, ಈ ಸರೌಂಡಿಂಗ್ಸ್ ಎಲ್ಲರೂ ಕೂಡ ಬೆಂಗಳೂರು ಅವರು ಕಟ್ಟಿದ್ದಕ್ಕೆ ಇವತ್ತು ಡೆವಲಪ್ ಆಗಿರೋಂಥದ್ದು. ಮೊದಲನೇದಾಗಿ ವಿದ್ಯಾಕ್ಷೇತ್ರದಲ್ಲಾಗಲಿ, ವ್ಯಾಪಾರ ಕ್ಷೇತ್ರದಲ್ಲಾಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಕೊಡುಗೆ ಮಹಾ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಯಲೇಶ್ ಗೌಡ, ಸುಧಾಕರ್ ಗೌಡ, ಮಹೇಶ್, ಗೂಳೂರು ಮಂಜುನಾಥ್, ಮನು, ಪುನೀತ್, ಶೇಖರ್ ಮತ್ತಿತರರು ಪಾಲ್ಗೊಂಡು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಿವೃತ್ತ ಡಿವೈಎಸ್ಪಿ ಹಾಗೂ ಹಿರಿಯ ಕ್ರೀಡಾಪಟು ಟಿಆರ್ ಕೃಷ್ಣಮೂರ್ತಿರವರು ತುಮಕೂರಿನಲ್ಲಿ ನಿಧನರಾಗಿದ್ದಾರೆ. ತುಮಕೂರು ಸೇರಿದಂತೆ ವಿವಿಧ ರಾಜ್ಯದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿ ಸೇವೆಯಿಂದ ನಿವೃತ್ತ ಹೊಂದಿದ್ದರು. ಹಲವಾರು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಪೊಲೀಸ್ ವರಿಷ್ಠರಿಂದ ಮೆಚ್ಚುಗೆ ಗಳಿಸಿದ್ದರು. ಅನಾರೋಗ್ಯದ ನಿಮಿತ್ತ ಸೋಮವಾರ ಬೆಳಗ್ಗೆ ಕೃಷ್ಣಮೂರ್ತಿರವರು ನಿಧನರಾಗಿದ್ದಾರೆ. ನಿಧನದ ಸುದ್ದಿ ತಿಳಿದು ಪೊಲೀಸ್ ಅಧಿಕಾರಿಗಳು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮೃತರ ನಿವಾಸಕ್ಕೆ ತೆರಳಿ ಅಂತಿಮ ನಮನ ಸಲ್ಲಿಸಿದರು. ತುಮಕೂರಿನ ಆದರ್ಶ ನಗರದ ಸೆಂಟ್ ಮಾಸ್ ಶಾಲೆ ಪಕ್ಕದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಾಣವಾದ ಸುಸಜ್ಜಿತ ಪಾರ್ಕ್ ಅನ್ನು ಶಾಸಕ ಜಿಪಿ ಜ್ಯೋತಿ ಗಣೇಶ್, ಕಾರ್ಪೊರೇಟರ್ ಶ್ರೀನಿವಾಸ್, ಪಾಲಿಕೆ ಮೇಯರ್ ಕೃಷ್ಣಪ್ಪ, ಆಯುಕ್ತೆ ರೇಣುಕಾ ಸೇರಿದಂತೆ ನಾಗರಿಕ ಹಿತರಕ್ಷಣಾ ಸಮಿತಿ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಈ ಪಾರ್ಕ್ಗೆ ಓಪನ್ ಜಿಮ್ ಸಾಮಗ್ರಿಗಳನ್ನು ಅಳವಡಿಸಲಾಗಿದ್ದು ಇದನ್ನು ಹಿತರಕ್ಷಣಾ ಸಮಿತಿಯವರು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ನಾನು ಬರೀ ಬಿಜೆಪಿ ಪಕ್ಷದ ವಾರ್ಡ್ಗಳಿಗೆ ಸಾಕಷ್ಟು ಹಣ ನೀಡಿದ್ದೇನೆ ಎಂಬ ದೂರು ಸತ್ಯಕ್ಕೆ ದೂರವಾದದ್ದು. ಇದೆಲ್ಲ ನಿಮ್ಮ ಕಣ್ಣು ಮುಂದೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಇವತ್ತು ಓಪನ್ ಜಿಮ್ ಎಕ್ವಿಪ್ಮೆಂಟ್ಸ್ನ ಇವತ್ತು ನಮ್ಮ ಮೇಯರ್ ಅವರು ಮತ್ತು ಇಲ್ಲಿನ ಕಾರ್ಪೊರೇಟ್ರು ಮತ್ತು ತುಮಕೂರು ಮಹಾನಗರ ಪಾಲಿಕೆ ಕಮಿಷನರು ಮತ್ತು ಮುಖ್ಯವಾಗಿ ಈ ಪಾರ್ಕು ಈ ರೀತಿ ಆಗೋದಕ್ಕೆ ಕಾರಣಕರ್ತರಾದಂಥ ಈ ನಾಗರಿಕ ವೇದಿಕೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮೇಯರ್ ಕೃಷ್ಣಪ್ಪನವರಿದ್ದಾರೆ, ಭಾಗ ಕಾರ್ಪೊರೇಟ್ರು ಶ್ರೀನಿವಾಸ್ ಇದ್ದಾರೆ, ಕಾರ್ಪೊರೇಷನ್ ಕಮಿಷನರ್ ಆದಂಥ ರೇಣುಕಮ್ಮನವರು ಮತ್ತು ಮುಖ್ಯವಾಗಿ ಈ ಭಾಗದ ನಾಗರಿಕ ಸಮಿತಿಯ ಎಲ್ಲ ಅಧ್ಯಕ್ಷಗಳು ಮುಖ್ಯಸ್ಥರು, ಯಾಕಂದ್ರೆ ಎಲ್ಲ ಸೀನಿಯರ್ ಸಿಟಿಸನ್ ಸೇರೋದು, ಸಾಕಷ್ಟು ರಿಟೈರ್ಡ್ ಅಫಿಷಿಯಲ್ಸ್ ಇದ್ದೀರಾ ಮತ್ತು ಸಾಕಷ್ಟು ತಾಯಂದಿರು ಕೂಡ ಇವತ್ತು ಇಲ್ಲಿ ಸೇರಿಕೊಂಡಿದ್ದೀವಿ. ಇದು ಸ್ಮಾರ್ಟ್ ಸಿಟಿನಲ್ಲಿ ಮೊದಲನೇ ಫೇಸಲ್ಲೇ ತಗೊಂಡಂಥ ಪಾರ್ಕು, ಅವಾಗ ಓಪನ್ ಜಿಮ್ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಹೇಳಿದರು. ಸೊ ಓಪನ್ ಜಿಮ್ ಎಕ್ವಿಪ್ಮೆಂಟ್ಸನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ. ಅದನ್ನು ಇನಾಗ್ರೇಷನ್ನು ಕೂಡ ನಮ್ಮೆಲ್ಲ ಮೇಯರು, ಕಾರ್ಪೊರೇಟರ್ಸು ಮತ್ತು ಎಲ್ಲರೂ ಕೂಡ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಈ ಪಾರ್ಕು ಇಷ್ಟೊಂದು ಅಭಿವೃದ್ಧಿ ಆಗಬೇಕು ಅಂದರೆ ಇಲ್ಲಿರೋ ನಾಗರಿಕ ಸಮಿತಿಯ ಒತ್ತಡನೇ ಕಾರಣ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ತುಮಕೂರಿನಲ್ಲಿರುವಂಥ ಎಲ್ಲ ನಾಗರಿಕ ಸಮಿತಿಗಳು ಈ ರೀತಿ ಪ್ರೊಆ್ಯಕ್ಟಿವ್ ಆದರೆ ಖಂಡಿತವಾಗಿ ಆ ಭಾಗದ ಪಾರ್ಕ್ಗಳು ಚೆನ್ನಾಗಾಗ್ತವೆ ಮತ್ತು ಪಾರ್ಕನ್ನು ಉಳಿಸ್ಕೊಂತಾರೆ ಅವರು. ಯಾಕಂದ್ರೆ ಇಲ್ಲಿ ಇವತ್ತು ನಾರಾಯಣಪ್ಪರು ಮತ್ತಿದ್ರೆಲ್ಲ ಸ್ವಂತ ದುಡ್ಡಲ್ಲಿ ಟಾರ್ ಹಾಕಿರೋಂಥದ್ದು ಮತ್ತು ಸಸಿ ನೆಟ್ಟಿರೋಂಥದ್ದು ಒಳ್ಳೊಳ್ಳೆ ಮರಗಳನ್ನ ಇವತ್ತು ಸಸಿಗಳನ್ನ ನೆಟ್ಟಿದ್ದಾರೆ. ಇವತ್ತು ಈ ರೀತಿ ನಾಗರಿಕ ವೇದಿಕೆಗಳು ತುಮಕೂರಿನಲ್ಲಿ ಮುಂದೆ ಹೆಚ್ಚಿಗೆ ಬರಬೇಕು. ಇವತ್ತು ಪ್ರತಿಯೊಂದು ಪಾರ್ಕ್ನು ಕೂಡ ಯಾರನ್ನೊಬ್ಬರು ದತ್ತು ತಗೋಬೇಕು. ಆ ರೀತಿಯಲ್ಲಿ ನಮ್ಮ ಮೇಯರು, ಕಮಿಷನರು ಎಲ್ಲರೂ ಸೇರಿ ಒಂದು ರೆಸೊಲ್ಯೂಷನನ್ನು ನಾವು ಮಾಡಿದ್ದೀವಿ. ಇವತ್ತು ಸಾಕಷ್ಟು ಒಳ್ಳೊಳ್ಳೆ ಪಾರ್ಕ್ಗಳನ್ನು ಇವತ್ತು ತಗೊಂಡಿದ್ದಾರೆ ಇವತ್ತು ಪ್ರೆಸ್ ಕ್ಲಬ್ನವರು. ತುಮಕೂರಿನಲ್ಲಿ ಬಸವೇಶ್ವರ ಸಹಕಾರ ಸಂಘವು ನೂತನವಾಗಿ ಅಸ್ತಿತ್ವಕ್ಕೆ ಬಂದಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತುಮಕೂರಿನ ಪೊಲೀಸ್ ಚಿಲುಮೆ ಸಮುದಾಯ ಭವನದಲ್ಲಿ ಹಿರೇಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿರವರು ಬಸವೇಶ್ವರ ಸಹಕಾರ ಸಂಘವನ್ನು ಉದ್ಘಾಟಿಸಿದರು. ಇನ್ನು ಸಹಕಾರ ಸಂಘಗಳ ಉಪನಿಬಂಧಕ ಎನ್ ವೆಂಕಟೇಶ್, ಉಪವಿಭಾಗಾಧಿಕಾರಿ ಅಜಯ್ ಪಾಲ್ಗೊಂಡಿದ್ದರು. ಸಹಕಾರ ಸಂಘವನ್ನು
ಮಾಡಿಕೊಂಡು ಇವತ್ತು ನಾವು ನಿಮ್ಮೆಲ್ಲರನ್ನೂ ತರಲು ಪ್ರಾರಂಭ ಮಾಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಇದಕ್ಕೆ ನನ್ನ ಮುಕ್ತ ಮನಸ್ಸನ್ನ ಮಾತನಾಡುವಂತವರು ಈ ಕಾರ್ಯಕ್ರಮಕ್ಕೆ ನಾನು ಅಧಿಕಾರಿಗಳನ್ನ ಕರೆಯಬೇಕು, ಪೂಜ್ಯ ಸ್ವಾಮೀಜಿಯವರನ್ನು ಕರೆಯಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಯಾಕೆಂದ್ರೆ ನಾನು ಪೂಜ್ಯ ಸ್ವಾಮೀಜಿಯವರನ್ನ ಹರಕೋಲ ಗುರುಕಾಯರು ಅಂತ ಒಂದು ಸಂಘದ ಅಧ್ಯಕ್ಷ ವೈಹೆಚ್ ಹುಚ್ಚಯ್ಯರವರು, ಡಾಕ್ಟರ್ ವೈಕೆ ಬಾಲಕೃಷ್ಣ, ಶಂಕರ್ ರಾವ್, ಶಶಿಧರ್ ರವರನ್ನ ಗೌರವಿಸಿದರು. ಸಂಘದ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಸೇರಿದಂತೆ ಸಂಘದ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬ ಗಾದೆಯಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಪೊಲೀಸರಿಗೆ ಇಲಿಗಳ ಕಾಟದಿಂದ ಮುಕ್ತಿ ಪಡೆಯಲು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಲಿಗಳ ಕಾಟದಿಂದ ಮಹತ್ವದ ದಾಖಲೆಗಳನ್ನು ಕಳೆದುಕೊಳ್ಳುತ್ತಿರುವ ಪೊಲೀಸರಿಗೆ ಈಗ ಮೂಕ ಪ್ರಾಣಿಯೊಂದು ವರದಾನವಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೀಗೆ ಪೊಲೀಸ್ ಸಿಬ್ಬಂದಿ ಮುದ್ದು ಮಾಡುತ್ತಿರುವ ಈ ಬೆಕ್ಕು ಗ್ರಾಮಾಂತರ ಅಥವಾ ನಗರ ಠಾಣೆಗೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಚಾರ್ಜ್ ತೆಗೆದುಕೊಂಡಿದೆ. ಇನ್ನೂ ಅಧಿಕಾರಿಯ ಕಾರ್ಯವೈಖರಿಗೆ ಠಾಣೆಯ ಸಿಬ್ಬಂದಿಯು ಫುಲ್ ಫಿದಾ ಆಗಿದ್ದಾರೆ. ಅದರಲ್ಲೂ ಠಾಣೆಯಲ್ಲಿ ಈ ಬೆಕ್ಕು ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಈ ಹಿಂದೆ ಠಾಣೆಯಲ್ಲಿ ಇಲಾಖೆಯ ಮಹತ್ವದ ದಾಖಲೆಗಳನ್ನ ಇಲಿಗಳ ಕಾಟದಿಂದ ರಕ್ಷಿಸಿಕೊಳ್ಳಲಾಗಿದೆ. ಸಾಕಷ್ಟು ಪರದಾಟ ನಡೆಸುವಂತಾಗಿತ್ತು. ಆದರೆ ಈಗ ಠಾಣೆಗೆ ಹೊಸ ಅಧಿಕಾರಿಯ ಆಗಮನದಿಂದ ಪೊಲೀಸ್ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಹತ್ವದ ದಾಖಲೆಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಬೆಕ್ಕನ್ನು ಸಾಕುತ್ತಿದ್ದಾರೆ. ಮಹತ್ವವಾದ ದಾಖಲಾತಿಗಳಿಗೆ ಇಲಿಗಳಿಂದ ಆಗುವ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಠಾಣೆಯಲ್ಲಿ ಬೆಕ್ಕೊಂದನ್ನು ಸಾಕಲಾಗಿದೆ. ಇದರಿಂದ ಈಗಾಗಲೇ ಠಾಣೆಯಲ್ಲಿ ಬೆಕ್ಕಿನ ಗಸ್ತಿನ ನಡುವೆಯಲ್ಲಿ ಠಾಣೆಯಲ್ಲಿದ್ದ ಕಳ್ಳ ಇಲಿಗಳು ಮರೆಯಾಗಿವೆ. ದಾಖಲೆಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ. ಇನ್ನೂ ಹೊಸದೊಂದು ಉಪಯೋಗವನ್ನ ಹುಡುಕಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಾರ್ಯವೈಖರಿಗೆ ಎಲ್ಲೆಡೆಯೂ ಪ್ರಶಂಸೆಗಳು ಕೇಳಿಬರುತ್ತಿವೆ. ಇದೇ ಪ್ರಯೋಗವನ್ನ ಇಡೀ ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರಯೋಗಿಸಿದರೆ ಒಂದು ಕಡೆ ಮೂಕಪ್ರಾಣಿಗಳ ರಕ್ಷಣೆ, ಮತ್ತೊಂದು ಕಡೆ ಇಲಾಖೆಗೆ ಸಂಬಂಧಪಟ್ಟಂತಹ ಮಹತ್ವವಾದ ದಾಖಲೆಗಳ ರಕ್ಷಣೆಯಾಗುತ್ತಿದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೆಂಪೇಗೌಡ ಜಯಂತಿಯನ್ನ ಇದೇ 29ರಂದು ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದು, ಸಮಾಜದ ಎಲ್ಲ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಬ್ಬಿಯಪ್ಪನ ದೇವಾಲಯದಿಂದ ಶ್ರೀನಿವಾಸ್ ಶಾಲೆಯವರೆಗೂ ವಿವಿಧ ಕಲಾತಂಡಗಳೊಂದಿಗೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಏರ್ಪಡಿಸಲಾಗಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಮನವಿ ಮಾಡಿದರು. ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತೀವಿ, ಮಹನೀಯರ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡ್ತೀವಿ. ಕೆಲವೆಲ್ಲ ಏನಾಗಿದೆ ಅಂತಂದರೆ, ಸರ್ಕಾರ ಆಚರಣೆಗೆ ಈ ಜಯಂತ್ಯೋತ್ಸವಗಳನ್ನು ಆಚರಣೆ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿದೆ, ದಿನಗಳನ್ನು ನಿಗದಿ ಮಾಡಿದೆ. ಆದರೆ ಅದು ಹೆಂಗೆ ಆಗಿದೆ ಅಂತಂದರೆ, ಒಂದು ರೀತಿ ಸರ್ಕಾರಿ ಕಾರ್ಯಕ್ರಮಗಳಾಗಿ ಇಟ್ಕೊಳ್ತಾರೆ. ಆ ರೀತಿ ಆಗಬಾರ್ದು. ಮಾನವರು ಯಾರ್ಯಾರು ದೇಶಕ್ಕೋಸ್ಕರ ಸೇವೆ ಮಾಡಿದ್ದಾರೆ, ಅವರು ಕೇವಲ ಒಂದು ಸಮಾಜವನ್ನು ಗುರಿಯಾಗಿಟ್ಟು ಮಾಡಿರ್ತಕ್ಕಂಥ ಸೇವೆ ಅಲ್ಲ, ಇಡೀ ಮನುಕುಲಕ್ಕೆ ಅವರು ಮಾಡಿರ್ತಕ್ಕಂಥ ಸೇವೆ. ಅದಕ್ಕೋಸ್ಕರ ದಯಮಾಡಿ ಎಲ್ಲ ಸಮಾಜದ ಬಂಧುಗಳು ಸೇವೆ ಮಾಡಲ್ಲ ಅಂತ ಹೇಳಿದ್ರು. ಎಲ್ಲರೂ ಸಹಕರಿಸಿದ್ದೆ ಅಂತ ನಿಮ್ಮಲ್ಲಿ ಮನವಿ ಮಾಡಿ.
ಇನ್ನು ಮುಖಂಡ ಹೊನ್ನಗಿರಿ ಗೌಡ ಮಾತನಾಡಿ, ಸಮಾಜದ ಬಾಂಧವರು ರಾಜಕೀಯವನ್ನು ಬದಿಗಿಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲರೂ ಆಗಮಿಸಿ ನಮ್ಮ ಸಮುದಾಯದ ಕೆಂಪೇಗೌಡರ ಜಯಂತಿಯನ್ನ ವಿಶೇಷವಾಗಿ ಮಾಡಬೇಕಿದೆ. 2018ರಲ್ಲಿಯೇ ಗುಬ್ಬಿಯಲ್ಲಿ ಆರಂಭ ಮಾಡಿದ್ದವು, ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಮಾಡುತ್ತಿದ್ದು ಸಮುದಾಯದವರು ಬರಬೇಕೆಂದು ವಿನಂತಿ ಮಾಡಿದರು. ಇದ್ದಂಥ ಸಂದರ್ಭದಲ್ಲಾದರೂ ನಾವು ಮಾಡಿ ಹೋದರೆ ನಮ್ಮನ್ನ ನೆನೆಸ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ, ಯಾರು ನೆನೆಸ್ಕೊತಾರೆ. ನಾವು ರೆಡಿ ಇದ್ದೀವಿ. ಅದರಿಂದ ನಾಗರಾಜ್ ಅವ್ರನ್ನು ನಮ್ಮ ಏನು ನಮ್ಮ ತಾಲೂಕಿಗೆ ಈಗ ಅವರು ಪದಾರ್ಪಣೆ ಮಾಡಿದ್ದಾರೆ, ಅವರು ಸಹ ನಮಗೆ ಜಾಸ್ತಿ ಸಹಕಾರ ಕೊಡಬೇಕು, ಮಾತಾಡಬೇಕು. ಏನು ನಮ್ಮ ಭೈರಪ್ಪನವ್ರಿಗೂ ನಾನು ಮನವಿ ಮಾಡ್ತೀನಿ. ಭೈರಪ್ಪನವರು ಇಲ್ಲೇ ಸ್ಥಳ ಇಲ್ಲೇ ಇರೋದ್ರಿಂದ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಮ್ಮ ಜನಗಳನ್ನ ಒಟ್ಟುಗೂಡಿಸ್ಕೊಂಡು ವೆಂಕಟೇಶ್ ಇದ್ದೀನಿ. ಎಲ್ಲ ಇನ್ನೂ ಸುಮಾರು ಜನ ಇದ್ರೆ ಬಂದಿಲ್ಲ, ಕಟ್ಟಿಲ್ಲ. ಆದರೆ ನಾವು ಏನೋ ಮುಖಂಡ ನಾವು ಹೇಳ್ತೇವೆ. ಇನ್ನು ಮುಖಂಡ ನಾಗರಾಜು ಮಾತನಾಡಿ, ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದಂತಹ ಕೆಂಪೇಗೌಡರು ದೇಶದ ಆಸ್ತಿಯಾಗಿದ್ದಾರೆ. ಅವರು ಕೊಟ್ಟಿರುವಂತಹ ಕೊಡುಗೆ ಬಹಳ ದೊಡ್ಡದು ಎಂದರು. ಸ್ಟ್ಯಾಚುನ ಈ ತಾಲೂಕಿನಲ್ಲಿ ಒಂದು ನಾವು ನೀವು ಎಲ್ಲರೂ ಕೈ ಜೋಡಿಸಿ ಪಕ್ಷಾತೀತವಾಗಿ ಸೇರಿ ಮಾಡಬೇಕು. ಕೆಂಪೇಗೌಡರದ್ದು ಅಲ್ಲದೇ ಇಡೀ ಏನು ಹೋರಾಟಗಾರರು ನಾಯಕರುಗಳು ಇದ್ದಾರೆ ಅನೇಕ, ನಮ್ಮ ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಾಯಕರು ಇದ್ದಾರೆ ಆಯಾ ಭಾಗದಲ್ಲಿ. ಎಲ್ಲ ಸಮುದಾಯದವರು ಆ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ಏನು 29ನೇ ತಾರೀಕು ಏನು ಕರೆದಿದ್ದಾರೆ ನಮ್ಮ ಜಯಂತಿನ, ಎಲ್ಲರೂ ಸೇರಿ ಒಟ್ಟಿಗೆ ಈ ತಾಲೂಕಿನ ಎಲ್ಲ ಸಮುದಾಯದವರು ಸೇರಿ ಆಚರಣೆ ಮಾಡೋಣ. ಏನು ಆಚರಣೆಗೆ ಏನು ಸಹಾಯ ಬೇಕು ಅದು ನಾವು ಸಹ ಕೈ ಜೋಡಿಸ್ತೀವಿ. ಎಲ್ಲರೂ ಸೇರಿ ಕೈ ಜೋಡಿಸೋಣ, ಅದ್ದೂರಿಯಾಗಿ ಮಾಡೋಣ. ಪಕ್ಷ ಭೇದ ಇರ್ಬೋದು, ರಾಜಕೀಯ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಮರೆತು ನಾವು ಜೊತೆಗೂಡಿ ಮಾಡೋಣ ಅಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ನಾನು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಕಳ್ಳಿಪಾಳ್ಯ ಲೋಕೇಶ್, ವಿಜಯ್ ಕುಮಾರ್, ವೆಂಕಟೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ನಿಟ್ಟೂರು. ತಿಪಟೂರು ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯ ಆಯೋಜಿಸಿದ 3ನೇ ದಕ್ಷಿಣ ಭಾರತ ಇಂಜಿನಿಯರಿಂಗ್ ಕಾಲೇಜುಗಳ ವಸ್ತು ಪ್ರದರ್ಶನವನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರಿನ್ಸಿಪಲ್ ಸೈಂಟಿಸ್ಟ್ ಡಾಕ್ಟರ್ ಯುಟಿ ವಿಜಯ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ವಿಜ್ಞಾನ ಹೊಸ ಹೊಸ ಆವಿಷ್ಕಾರಗಳಿಗೆ ಒಳಗಾಗಬೇಕು. ವಿದ್ಯಾರ್ಥಿಗಳು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ದೇಶದ ಕೃಷಿ, ಕೈಗಾರಿಕೆ ಸೇರಿದಂತೆ ಉತ್ಪಾದನಾ ವಲಯಕ್ಕೆ ಕೊಡುಗೆ ನೀಡಿದಾಗ ದೇಶದ ಆರ್ಥಿಕ ಬೆಳವಣಿಗೆಯಾಗಲು ಸಾಧ್ಯ ಎಂದರು. 3 ಗಂಟೆ ಟೈಮ್ ಚಾರ್ಜಿಂಗ್ ತಗೊಳುತ್ತೆ, ಇದು ಬಂದು 4 ಅವರ್ ಚಾರ್ಜಿಂಗ್ ತಗೊಳುತ್ತೆ. ಅದಕ್ಕೆ ಆಸಿಡ್ ಬ್ಯಾಟ್ರಿ ಹಾಕಿರ್ತಾರೆ, ಅದು ಲಿಥಿಯಂ ಹಾಕಿದ್ರೆ ಅದು ಸ್ಟಾರ್ಟಿಂಗ್ ಅದನ್ನ ಮಾಡಿದ್ಮೇಲೆ ಆಸಿಡ್ ವೈಕ್ ಬ್ಯಾಟ್ರಿ. ಇದನ್ನ ಮುಂದಕ್ಕೆ ಡಿ ಸಿ ಅವರಿಗೆ ಅಥವಾ ಯಾರಿಗೆ ತೋರಿಸಿದ್ರಾ ಡೆಮೋಸ್ಟ್ರೇಷನ್? ನಮ್ಮ ಕಾಲೇಜ್ ಇಂಜಿನಿಯರ್ ಕಾಲೇಜ್ ನಿಮ್ಮ ಯೂಸ್ ಮಾಡಿಕೊಂಡು ಡಿ ಸಿ ಅವರಿಗೆ ಮತ್ತೆ ತೋರಿಸಿದ್ದೀನಿ. ಸೊ ದಟ್ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಹೋಗಿದ್ದು ನಿಮ್ಗೆ ಏನಾದರೂ ಸಪೋರ್ಟ್ ಕೊಟ್ಟು ಇದನ್ನು ಮುಂದಿನ ನೋಡಿಕೊಳ್ಳೋಕೆ ಸಹಾಯ ಮಾಡ್ತೀವಿ. ಯಾಕೆ ಬೇಕಿತ್ತು ಅದು ಬೇಕು, ಬಟ್ ಜೊತೆಗೆ ಇದು ಇನ್ನೂ 100% ಆಗುತ್ತೆ ಹೇಳೋಕ್ಕಾಗ ಫೀಲ್ಡಲ್ಲಿ. ಇದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಯಾವ ಥರ ಇದನ್ನು ಇನ್ನೂ ಫುಲ್ಲು ಲ್ಯಾಬೊರೇಟ್ರಿ ಲೆವೆಲಲ್ಲಿ ಇದನ್ನು ಸಪೋರ್ಟ್ ಮಾಡಿ ಇಂಜಿನಿಯರಿಂಗ್ ಕಾಲೇಜನ್ನು ಟೈಅಪ್ ಮಾಡಿಕೊಂಡು ಇದನ್ನು ಮಾಡಿ ಇದರ ಮುಂದಿನ ಲೆವೆಲ್ಗೆ ತಗೊಳ್ಳೋಕೆ ಸಾಕಾಗುತ್ತೆ. ಇನ್ನು ಇಂಜಿನಿಯರ್ಗಳ ಮಧ್ಯೆ ರಾರಾಜಿಸಿದ ಪಿಯು ಹುಡುಗನ ಕರಾಮತ್ತು ವಸ್ತು ಪ್ರದರ್ಶನದಲ್ಲಿ ವಿಶೇಷ ಗಮನ ಸೆಳೆಯಿತು. ತಿಪಟೂರು ತಾಲೂಕಿನ ನೊಡವಿನಕೆರೆ ಹೋಬಳಿ ಕುರುಬರಹಳ್ಳಿ ಗ್ರಾಮದ ರೈತ ದಂಪತಿಗಳಾದ ಶಿವಮೂರ್ತಿ ಶೋಭಾ ದಂಪತಿಗಳ ಕಿರಿಯ ಪುತ್ರ ತಿಪಟೂರಿನ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಓದುತ್ತಿದ್ದು ನಪಾಸಾದನು. ಆದರೆ ಜೀವನದಲ್ಲಿ ತೇರ್ಗಡೆಯಾಗುವಂತಹ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನ ಪವರ್ ಟಿಲ್ಲರ್ಗಳನ್ನು ಮಾರ್ಪಡಿಸಿ ನಂತರ ಕೆಲಸಕ್ಕೆ ಬಾರದ ಜೀಪ್ ಒಂದನ್ನು ತೆಗೆದುಕೊಂಡು ಬಂದು ವಿದ್ಯುತ್ ಚಾಲಿತ ವಾಹನವನ್ನಾಗಿ ಮಾಡಿದ ಕೀರ್ತಿ ಜೀವನ್ಗೆ ಸಲ್ಲುತ್ತದೆ. 60 ವರ್ಷ 2000 ಆಯಿತು. ಇದು ಡಿಫ್ರೆನ್ಷಿಯಲ್ಲು ಫುಲ್ಲು, ಯಾಕೆ ಇನ್ನು ಇದೆಲ್ಲ ಲೈನರ್ ಬ್ರೇಕ್ಸ್, ಡ್ರಮ್ ಬ್ರೇಕ್ಸು, ಮತ್ತು ಇಲ್ಲಿ ಸ್ಟೇರಿಂಗ್ ಬಾಕ್ಸು. ಇದು 60 ವೋಲ್ಟಿಂದ 12 ವೋಲ್ಟಿಗೆ ಕನೆಕ್ಟ್ ಆಗುತ್ತೆ ಡಿ ಸಿ ಕನ್ವರ್ಟರು. ಲೈಟು, ಹಾರನ್ನು, ಮತ್ತು ಇಂಡಿಕೇಟರ್ಸು, ಎಕ್ಸ್ಟ್ರಾ ಲೈಟ್ಸ್ ಏನಾದ್ರು ಇದ್ದರೆ ಅದಕ್ಕೆ ವರ್ಕ್ ಆಗುತ್ತೆ ಸರ್ ಅದು. ಮತ್ತು ಇದು ಬಂದು ಕಂಟ್ರೋಲರು, ಬ್ಯಾಟ್ರಿ. ಸೊ ಇದು ಬ್ಯಾಟ್ರಿ. ಶಿ
ಶಿವಮೂರ್ತಿ ಶೋಭಾ ದಂಪತಿಗಳ ಹಿರಿಯ ಪುತ್ರ ಐಟಿಐ ಮುಗಿಸಿ ಜೆಸಿಬಿ ಮೆಕ್ಯಾನಿಕ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾನೆ. ಆದರೆ ಕೊರೋನಾ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಂತೆ ಜೀವನ್ ಕೂಡ ಮೊಬೈಲ್ ಹುಳುವಾಗಿದ್ದ. ಆದರೆ ಇಂತಹ ಮೊಬೈಲ್ನಿಂದ ಹೆಚ್ಚಾಗಿ ಎಲೆಕ್ಟ್ರಿಕಲ್ ವಾಹನಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಬಗ್ಗೆ ಹುಡುಕುತ್ತಿದ್ದ. ಕೊನೆಗೆ ನಾನು ಎಲೆಕ್ಟ್ರಿಕಲ್ ವಾಹನವನ್ನು ಸಿದ್ಧಪಡಿಸುತ್ತೇನೆಂದು ತನ್ನ ತಂದೆ ತಾಯಿಗಳಿಗೆ ತಿಳಿಸಿದಾಗ ಅವರು ನನ್ನ ಮಗ ಏನು ಮಾಡುತ್ತಾನೆಂಬ ಕುತೂಹಲದಿಂದ ಒಂದು ಹಳೆಯ ದ್ವಿಚಕ್ರ ವಾಹನವನ್ನ ಕೊಡಿಸಿದರು. ಇದಕ್ಕೆ ಜೀವನ್ ಅಣ್ಣ ಚಿರಂಜೀವಿಯ ಸಾಥ್ ಬೇರೆ ಸಿಕ್ಕಿ ವಿಶೇಷವಾಗಿ ಕಡಿಮೆ ವೆಚ್ಚದಲ್ಲಿ ಎಲೆಕ್ಟ್ರಿಕ್ ವಾಹನ ತಯಾರಿಸಿ ಗಮನ ಸೆಳೆದಿದ್ದಾನೆ. ಸರ್, ನನ್ನ ಹೆಸರು ಬಂದು ಜೀವನ್ ಕೆ ಎಸ್ ಅಂತ. ನಾನು ಇಲ್ಲೇ ಟಿಪ್ಟೂರಲ್ಲಿ ಬಾಯ್ಸ್ ಕಾಲೇಜಲ್ಲಿ ಓದಿರೋ ಸೆಕೆಂಡ್ ಪಿ ಯು ಸಿ. ಇದನ್ನು ನಾನು ರೆಡಿ ಮಾಡೋದಕ್ಕೆ 4 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಇದೆಲ್ಲ ಫುಲ್ಲು ಎಲೆಕ್ಟ್ರಿಕ್ನಲ್ಲೇ ವರ್ಕ್ ಆಗೋದು, ಲಿಥಿಯಂ ಬ್ಯಾಟ್ರಿನಲ್ಲಿ. ಯಾವುದೇ ರೀತಿ ಪೊಲ್ಯೂಷನ್ಸ್ ಇರೋಲ್ಲ, ಸೌಂಡ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ನಾಯ್ಸ್ ಕೂಡ ಇರೋದಿಲ್ಲ ಇದರಲ್ಲಿ. ಮತ್ತು ಇದನ್ನು ರೆಡಿ ಮಾಡೋಕ್ಕೆ 4 ತಿಂಗಳಾಯಿತು. ನಮ್ಮ ಮನೇಲಿ ಎಲ್ಲ ಸ್ಟಾರ್ಟಿಂಗ್ ಬೇಡ ಅಂತ ಹೇಳಿದ್ರು, ಇದೆಲ್ಲ ಆಗಲ್ಲ, ಸಕ್ಸಸ್ ಆಗಲ್ಲ, ಏನು ಮಾಡ್ತೀಯ ಅಂತ. ಆದರೆ ಇವಾಗ ಸಕ್ಸಸ್ ಆಗಿದೆ. ಯಾರಾದರೂ ನನಗೆ ಪ್ರೋತ್ಸಾಹ ಮಾಡಿದ್ರೆ ಇನ್ನು ಮುಂದೆ ಏನೇನಾದರೂ ರೆಡಿ ಮಾಡಬಹುದು. ಎಲೆಕ್ಟ್ರಿಕ್ ನಾನು ರೆಡಿ ಮಾಡಿರೋದ್ರಲ್ಲಿ ಎಲೆಕ್ಟ್ರಿಕ್ಗೆ ಆಲ್ಮೋಸ್ಟ್ 3 ಗಾಡಿ ರೆಡಿ ಮಾಡಿದ್ದೀನಿ. ಎಲ್ಲ ಎಲೆಕ್ಟ್ರಿಕ್ ಗಾಡಿನೇ ಮಾಡಿರೋದು ಸರ್. ಅದು ಬಂದು ಒಂದು ಪರ್ ಚಾರ್ಜ್ಗೆ 60 ಕಿಲೋಮೀಟರ್ ಹೋಗುತ್ತೆ. ಅದು 60 ವೋಲ್ಟ್ 50 AH ಬ್ಯಾಟ್ರಿ. ಅದಕ್ಕೆ 100 AH ಬ್ಯಾಟ್ರಿ ಹಾಕಿದ್ರೆ ಮ್ಯಾಕ್ಸಿಮಮ್ 150-200 ಕಿಲೋಮೀಟರ್ ಮೈಲೇಜ್ ಸಿಗುತ್ತೆ. ಅದು ಮೋಟರ್ ಕೆಪಾಸಿಟಿ 2000 ವ್ಯಾಟ್, 60 ವೋಲ್ಟ್ ಮೋಟರ್ ಕೆಪಾಸಿಟಿ ಇದೆ. ಹಿಂದ್ಗಡೆ ಯೂಸ್ ಮಾಡಿರೋದೆಲ್ಲ ಡಿಫ್ರೆನ್ಸ್ ಇದೆ. ಅದು ಮತ್ತು ಅದಕ್ಕೆ ಕಂಟ್ರೋಲಬಲ್ ಕಂಟ್ರೋಲರ್ ಯೂಸ್ ಮಾಡಿರೋದು. ಮತ್ತು ಅದು ಸ್ಪೀಡು 45-50 ಕಿಲೋಮೀಟರ್ ಸ್ಪೀಡು. ಅಪ್ಪಟ ಗ್ರಾಮೀಣ ಪ್ರತಿಭೆ ಬಡತನದಲ್ಲಿ ಅರಳುತ್ತಿರುವ ಯುವಕನಿಗೆ ಹೊಸ ಹೊಸ ಆವಿಷ್ಕಾರಗಳಿಗೆ ಪ್ರೋತ್ಸಾಹ ಬೆಂಬಲ ದೊರೆಯಬೇಕಿದೆ. ಕಾರ್ಯಕ್ರಮದಲ್ಲಿ ಕಲ್ಪತರು ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಕೆಪಿ ತಿಪ್ಪೇರುದ್ರಪ್ಪ, ಉಪಾಧ್ಯಕ್ಷರಾದ ಬಾಗೇಪಲ್ಲಿ ನಟರಾಜ್, ಸುಧಾಕರ್, ಸಂಗಮೇಶ್ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ನಮಗೆ ಯಾವುದೇ ತಂಟೆ ತಕರಾರು ಬೇಕಾಗಿಲ್ಲ. ಅಧಿಕಾರ ಸಿಕ್ಕಿರುವುದು ಜನರ ಸೇವೆ ಮಾಡಲು. ಆದ್ದರಿಂದ ಜೆಡಿಎಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಯಾವುದೇ ತಂಟೆ ತಕರಾರುಗಳನ್ನು ಕಟ್ಟಿಕೊಳ್ಳದೆ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಹಾಗೂ ಶಾಂತಿ ನೆಮ್ಮದಿ ನೆಲೆಸಲು ಕಾರ್ಯಕರ್ತರು ಮುಂದಾಗಬೇಕೆಂದು ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗೂಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸಗಲಹಳ್ಳಿ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಫಿಯರ್ಲೆಸ್ ವೆಂಕಟರಮಣಪ್ಪ ಸೇರಿದಂತೆ 50ಕ್ಕೂ ಹೆಚ್ಚು ಜನರು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬಣ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಫಿಯರ್ಲೆಸ್ ವೆಂಕಟರಮಣಪ್ಪ, ಪಿ ವೆಂಕಟರಾಯಪ್ಪ, ಮಲ್ಲಯ್ಯ, ವೆಂಕಟಸ್ವಾಮಿ, ಶಿವ, ವೆಂಕಟರಮಣಪ್ಪ, ಗುರಪ್ಪ ಸೇರಿದಂತೆ 50ಕ್ಕೂ ಹೆಚ್ಚು ಜನರಿಗೆ ಆತ್ಮೀಯವಾಗಿ ಜೆಡಿಎಸ್ ಪಕ್ಷದ ಶಾಲು ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡು ಪಕ್ಷದ ಸಂಘಟನೆಗಾಗಿ ದುಡಿಯುವಂತೆ ಶುಭ ಹಾರೈಸಿದರು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಎಸಗಲಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುವವರಿಗೆ ಕೆಲ ಕಿಡಿಗೇಡಿಗಳು ಬೆದರಿಕೆ ಹಾಕಿ ಬೆದರಿಸುತ್ತಿರುವುದು ಖಂಡನೀಯವಾಗಿದೆ. ನಮ್ಮ ವಿರೋಧಿಗಳು ಪಂಚಾಯಿತಿ ಅಭಿವೃದ್ಧಿಗೆ ಶಾಸಕರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ನನ್ನ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಭಾಸ್ಕರಣ್ ಅವರು, ರಾತ್ರಿಯಿಂದ ಏನೇನು ನಡೆಯಿತು, ಈ ಮಧ್ಯ ಎಲ್ಲ ಏನೇನು ನಡೆಯಿತು ಅಂದರೆ, ಅದನ್ನು ನಾನು ಸುಮಾರು 15 ದಿನಗಳ ಹಿಂದೆ ನಮ್ಮ ಪಕ್ಷದ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀಬೇಕಾಯಿತು. ಆದರೆ ನಾವು ಇಲ್ಲಿ ಕೆಲವರು ಕಿಡಿಗೇಡಿಗಳು ಇಲ್ಲಿ ನಾವು ಬಿಡೋದಿಲ್ಲ, ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ನಾನು ವೆಂಕಟರಮಣಪ್ಪನವ್ರಿಗೆ ಮನವಿ ಮಾಡಿದೆ. ನಾನು ವಿನಂತಿ ಮಾಡಿದೆ, ಈ ಕಾರ್ಯಕ್ರಮ ನಿಮ್ಮ ಗ್ರಾಮದಲ್ಲೇ ಆಗಬೇಕು, ನಿಮ್ಮ ಗ್ರಾಮದಲ್ಲೇ ಆಗಲಿ, ನಮ್ಮ ಪಕ್ಷದ ಕಚೇರಿಯಲ್ಲಿ ಆಗೋದು ಬೇಡ, ಈ ಗ್ರಾಮದಲ್ಲೇ ಆಗಬೇಕು ಅಂತ. ಅದಕ್ಕೆ ವೆಂಕಟರಮಣಪ್ಪನವ್ರು ಕೂಡ ನಮ್ಮ ಗ್ರಾಮದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು. ಈ ಗ್ರಾಮದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ಸಾಗಿ ಆಗಿದೆ. ಆದರೆ ಕಳೆದ ಒಂದು ವಾರದಿಂದ ವಾಟ್ಸಪ್ಗಳಲ್ಲಿ ಬಹಳಷ್ಟು ಆಗ್ತಾಯಿದ್ರು, ಆದರೆ ಅದರಲ್ಲಿ ನಾನು ಕೂಡ ವಾಟ್ಸಪ್ ನೋಡಿದೆ. ಏನು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ತೀವಿ, ಗೆರಾವ್ ಮಾಡ್ತೀವಿ ಅಂತ.
ಇನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೇ ಶ್ರೀನಿವಾಸ್ ರೆಡ್ಡಿ, ಯನಮಲಪಾಡಿ ಚಂದ್ರರೆಡ್ಡಿ, ಬಟ್ಲಹಳ್ಳಿ ಭಾಸ್ಕರ್ ಮಾತನಾಡಿ, ಮುಂಗಾನಹಳ್ಳಿ ಹೋಬಳಿಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲಿ ತೊಂದರೆ ಆದರೆ ಅಲ್ಲಿ ನಾವು ಕಾರ್ಯಕರ್ತರ ನೆರವಿಗೆ ನಿಲ್ಲಲು ಸಿದ್ಧರಿದ್ದೇವೆ. ನಮ್ಮ ವಿರೋಧಿಗಳ ಬೆದರಿಕೆಗಳಿಗೆ ಯಾರು ಹೆದರಬಾರದೆಂದರು. ಒಳ್ಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿರೋ ವ್ಯಕ್ತಿ ಅವರು, ಅವ್ರಿಗೆ ಯಾವುದೇ ತೊಂದರೆ ಆದರೂ ಯಾವುದೇ ಸಮಯದಲ್ಲಿ ಒಂದು ವೇಳೆ ರಾತ್ರಿ ಬಂಬ ಏನೇನೋ ಮಾಡೋದ್ರು ಅಂತ ಅವ್ರ ಯೋಗ್ಯತೆ ಅವ್ರು ತೋರಿಸ್ಕೊಂಡವ್ರೆ. ಅವೆಲ್ಲ ನಡೆಯೋದಿಲ್ಲ. ಇನ್ನು ಬ್ಯಾನರ್ ಕುಯ್ಯೋದು ಯಾರು ಇಲ್ಲದೆ ಇದ್ದಾಗ ಅವೆಲ್ಲ ಮಾಡಿದ್ರೆ ಅವ್ರ ಯೋಗ್ಯತೆ ಅವ್ರು ತೋರಿಸ್ಕೊಳ್ತಾರೆ ಅಷ್ಟೇ. ಅವೆಲ್ಲ ನಡೆಯೋದಿಲ್ಲ. ಒಳ್ಳೆಯ ತನದಲ್ಲಿ ತಾವೆಲ್ಲರೂ ಒಳ್ಳೆ ತನದಲ್ಲಿ ನೀವು ಗೆಲ್ಲಬೇಕೇ ತನಹ ಈ ಇಂಥ ತರಳೆ ಕೆಲಸಗಳು ಅವೆಲ್ಲ ಮಾಡಬೇಡ್ರಿ. ಇನ್ನು ಜೆ ಕೆ ಕೃಷ್ಣಾರೆಡ್ಡಿ ಅವರು 2013ರಲ್ಲಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ನಂತರ ಚಿಂತಾಮಣಿ ಕ್ಷೇತ್ರದ ಪರಿಸ್ಥಿತಿ ಹೆಂಗಿದೆ ಅಂತ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಒಳ್ಳೆ ಸೌಜನ್ಯ ವ್ಯಕ್ತಿ, ಯಾರು ವಿರೋಧದವ್ರು ಕೂಡ ಹೋದ್ರು ಕೂಡ ಏನು ಕೇಳೋದಿಲ್ಲ ಅವರು. ಅವರೇ ಬೇಕಾದ್ರೆ ನೀನು ಯಾವ ಪಕ್ಷ ಅಂತ ಕೇಳೋದಿಲ್ಲ. ನಮ್ಮ ವಿರೋಧದವ್ರು ಕೂಡ ಲೆಟರ್ ಕೊಡೋರು ಅಂಥ ವ್ಯಕ್ತಿ ಅವರು. ಅಂಥ ವ್ಯಕ್ತಿಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಇಲ್ಲೇ ಇಟ್ಕೋಬೇಕು ಅಂದರೆ ನಾವೆಲ್ಲರೂ ಕೂಡ ಧೈರ್ಯವಾಗಿ ಅವ್ರಿಗೋಸ್ಕರ ಪಕ್ಷಕ್ಕೋಸ್ಕರ ಹೋರಾಡಬೇಕು ಅಂತ ಹೇಳ್ತಾ ಇನ್ನು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದ ಫಿಯರ್ಲೆಸ್ ವೆಂಕಟರಮಣಪ್ಪ ಮಾತನಾಡಿ, ನಾನು ಮೂಲ ಜೆಡಿಎಸ್ ಪಕ್ಷದವನಾಗಿದ್ದು ಕಾರಣಾಂತರಗಳಿಂದ ಮಾಜಿ ಶಾಸಕರ ಬಣಕ್ಕೆ ಸೇರಿ ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಮತ್ತೆ ಇದೀಗ ನನ್ನ ಮಾತೃಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆಗಾಗಿ ದುಡಿಯುವುದಾಗಿ ತಿಳಿಸಿದರು. మామూలుగా ఈ పార్టీ ఆ పార్టీ ఇచ్చి మళ్ళా ఈ పార్టీలోకి మరలు కూడు అంటే సొంత పార్టీలోకి వచ్చాయమ్మా. కాబట్టి ఈ పొద్దు ఈ మా కృష్ణారెడ్డి గారు మా ఏకి కొత్తగా 4 వికెట్లు అంటారు. అది ఎవరికి తెలుస్తూనే ఉండదు. కానీ 8 లక్షలు అయితే ఎన్ని నీళ్ళు నిలుస్తాయడా, ఎంత జనాలకు ఉపయోగం అవుతుంది అనేది అర్థం కావాల. రెండవది, ప్రతి ఊరికి ఏ వ్యవసాయం చేస్తాడు అనేది జనాలకు అర్థమైతే ఇంక ముందర. కాబట్టి ఏమైతా ఉందంటే ఈ ఊర్లో దండిగా వర్తు చేపించడమో అంతా చేయడమో, కానీ చేసేవాళ్ళు చేయడము అని చెప్పి జనాలు చెప్పుకుంటూ ఉండరు, ఎవరు చేయట్లేదు. కాబట్టి ఈ పెద్ద ఈ వేదిక పైన నిలబడుకొని చెప్తా ఉన్నాను, ఈ ఊర్లో మేము ఎప్పుడే కానీ మా కృష్ణారెడ్డికి మేము పెప్పులు పిల్లలు తీసుకొని నెక్స్ట్ వచ్చే 23 లక్షల్లో. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗುಡೇ ಶ್ರೀನಿವಾಸ್ ರೆಡ್ಡಿ, ಯನಮಲಪಾಡಿ ಚಂದ್ರಾರೆಡ್ಡಿ, ಬಟ್ಲಹಳ್ಳಿ ಭಾಸ್ಕರ್, ಬೋರ್ವೆಲ್ ನಾರಾಯಣಸ್ವಾಮಿ, ಅಂಕಾಲ ಮೊಡಗು ಕೃಷ್ಣಮೂರ್ತಿ, ಬಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅರವಿಂದ್ ರೆಡ್ಡಿ, ನಗರಸಭಾ ಸದಸ್ಯರಾದ ಮಂಜುನಾಥ್, ದೇವಳಂ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಅರಸೀಕೆರೆ ತಾಲೂಕಿನ ಕಸಬಾ ಹೋಬಳಿಯ ಮೈಲನಹಳ್ಳಿ ಗ್ರಾಮದಲ್ಲಿ ಬೆಳಗಿನ ಜಾವ ತೋಟಕ್ಕೆ ಹೋದ ವ್ಯಕ್ತಿ 65 ವರ್ಷದ ರಾಜಶೇಖರಪ್ಪ ಮೇಲೆ ಕರಡಿ ದಾಳಿ ನಡೆಸಿರುವ ಘಟನೆ ನಡೆದಿದೆ. ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ತೋಟಕ್ಕೆ ಹೋಗುವ ರಾಜಶೇಖರಪ್ಪ ತೋಟ ಸುತ್ತಾಡುವ ಸಮಯದಲ್ಲಿ ಬಂದಂತ ಕರಡಿ ಏಕಾಏಕಿ ಎಗರಿ ತಲೆ ಬುರುಡೆ ಸಂಪೂರ್ಣವಾಗಿ ಗಾಯಗೊಳಿಸಿದೆ. ತುಂಬಾ ಕಷ್ಟಪಟ್ಟು ಪ್ರಯಾಸದಿಂದ ಕರಡಿ ಕೈಯಿಂದ ತಪ್ಪಿಸಿಕೊಂಡು ಬಂದ ಘಟನೆ ವರದಿಯಾಗಿದೆ. ನಂತರ ಅರಸೀಕೆರೆ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಅರಸೀಕೆರೆ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುದ್ದಿ ತಿಳಿದ ಅರಣ್ಯ ಇಲಾಖೆಯವರು ಕರಡಿಗಾಗಿ ಶೋಧ ನಡೆಸುತ್ತಿದ್ದಾರೆ. ನಾಡಪ್ರಭು ಕೆಂಪೇಗೌಡರ 513ನೇ ಹುಟ್ಟುಹಬ್ಬವನ್ನು ತಹಶೀಲ್ದಾರ್ ರವರ ಅಧ್ಯಕ್ಷತೆಯಲ್ಲಿ ಗುಡಿಬಂಡೆ ತಾಲೂಕು ಕಚೇರಿಯ ಆವರಣದಲ್ಲಿ ಸರಳವಾಗಿ ಆಚರಿಸಲಾಯಿತು. ಕೆಂಪೇಗೌಡ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಒಕ್ಕಲಿಗ ಸಮುದಾಯದ ಮುಖಂಡರು ಕೆಂಪೇಗೌಡರ ಭಾವಚಿತ್ರದ ಮುಂದೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಡಿಎಲ್ ಪರಿಮಳ, ಇಂದಿನ ಬೃಹತ್ ನಗರವಾದ ಬೆಂಗಳೂರಿನ ಕನಸನ್ನು ಅಂದೇ ಕಂಡು ಕೆಂಪೇಗೌಡರು ನಿರ್ಮಿಸಿದ ಕೋಟೆ, ರಸ್ತೆ, ಕೆರೆಗಳು ಅವರ ದೂರದರ್ಶಿತ್ವಕ್ಕೆ ಸಾಕ್ಷಿಯಾಗಿವೆ. ಕೇವಲ ಅಭಿವೃದ್ಧಿ ಅಷ್ಟೇ ಅಲ್ಲದೆ ಮಹಾನ್ ವೀರಾಗ್ರಣಿಯಾದ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಪರವಾಗಿ ಹೋರಾಡಿದ್ದರು. ಇಂದು ನಾವೆಲ್ಲರೂ ಜಾತ್ಯತೀತವಾಗಿ ಅವರ ಆದರ್ಶವನ್ನು ಪಾಲಿಸಬೇಕು ಎಂದರು. ಇವುಗಳೆಲ್ಲ ಆಯಾ
ಅವರಿಗೆ ಸ್ವತಂತ್ರವಾಗಿ ಆಡಳಿತ ನಡೆಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ರೂಪಿಸ್ಕೊಡ್ತಾರೆ. ಮೂಲ ಆಗುವಂತೆ ಉದ್ದೇಶ ಮುಂದೆ ಇಡೀ ನಮ್ಮ ಕನ್ನಡ ನಾಡು ಪ್ರಪಂಚಕ್ಕೆ ನೇರ ಕಾರಣವಾಗಿ ಬೆಳೆಯಬೇಕು. ಹಾಗಾಗಿ ಇವರ ಒಂದು ಮಹಾನುಭಾವರ ಜಯಂತಿಯನ್ನ ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಅವರ ಆದರ್ಶ ತತ್ವಗಳನ್ನು ಸಹ ನಾವು ಪಾಲಿಸಿಕೊಂಡು ಯಾವತ್ತೇ ಆಗಲಿ ನಾವು ಸಹಬಾಳ್ವೆ ಸಹಕಾರದೊಂದಿಗೆ ಬಾಳ್ಬೇಕು ಅಂತ. ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ, ತಾಲೂಕು ಆಡಳಿತ ಹಾಗೂ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಸರಳವಾಗಿ ಕೆಂಪೇಗೌಡ ಜಯಂತಿ ಆಚರಿಸುತ್ತಿದ್ದೇವೆ. ಮೂರನೇ ತಾರೀಕಿನಂದು ತಾಲೂಕಿನ ಒಕ್ಕಲಿಗ ಸಮುದಾಯ ಸೇರಿದಂತೆ ಎಲ್ಲರೂ ಸೇರಿ ಅದ್ಧೂರಿಯಾಗಿ ಆಚರಿಸಲಿದ್ದೇವೆ ಎಂದು ತಿಳಿಸಿದರು. ಈ ಜಯಂತ್ಯೋತ್ಸವವನ್ನು ನಮ್ಮ ಬಸ್ ಸ್ಟ್ಯಾಂಡ್ ಎದುರುಗಡೆ KSRTC ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ಮೆರವಣಿಗೆ ಮುಖಾಂತರ ಸ್ಟಾರ್ಟ್ ಮಾಡಿ ನಾವು 12:30 ರಾಜಬೀದಿಯಲ್ಲಿ ಕೆಳಗಡೆ ಆಂಜನೇಸ್ವಾಮಿ ಗುಡಿಗೆ ಹೋಗಿ ವಾಪಸ್ ಬಂದು ರಾಜಬೀದಿಯಲ್ಲಿ ವಾಪಸ್ ಬಂದು ಮತ್ತೆ ನಾವು ಜಿಂಜರ್ ಕಾಲೇಜ್ ಹತ್ರ ನಾವು ಸಭೆ ಕಾರ್ಯಕ್ರಮ, ಯಾಕಂದರೆ ಆ ಕಾರ್ಯಕ್ರಮಕ್ಕೆ ಅನೇಕ ಅನಿಲ್ ಬರೋದ್ರಿಂದ ತುಂಬ ದೂರಿಯಾಗಿರುತ್ತೆ. ಹಳ್ಳಿಯಲ್ಲಿಂದ ಮನೆ ಮನೆಯಿಂದಲೂ ಈ ಜಯಂತ್ಯೋತ್ಸವಕ್ಕೆ ಬರಬೇಕಂತ ನಾವೆಲ್ಲ ಆಹ್ವಾನ ನೀಡಿದ್ದೀವಿ. ಅದೇ ರೀತಿಯಾಗಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ರೆಡಿಯಾಗಿದ್ದಾರೆ. ಹಳ್ಳಿ ಹಳ್ಳಿಯಿಂದನೂ ಅವರ ಅವರಿಗೆ ತಕ್ಕಂತೆ ಏನು ಬೆಳ್ಳಿ ರಥಗಳಾಗಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತಾ ಇದ್ದಾರೆ, ಕಲಾತಂಡಗಳು ಬರ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವೇನು 22 ಅವರ ಸರ್ಕಾರಿ ನಿಯೋಜಿಸಿರುವಂಥ ದಿನ ಆಗಿರೋದ್ರಿಂದ ಆವತ್ತೇ ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ. ಹಾಗಾಗಿ ಇವತ್ತೇನು ನಾವು ಕೆಂಪೇಗೌಡ ದೇವೋತ್ಸವವನ್ನು ಇಲ್ಲಿ ಆಚರಣೆ ಮಾಡ್ತೇವೆ. ದಯವಿಟ್ಟು ಈ ಕಾರ್ಯಕ್ರಮ ಭಾನುವಾರ ಬರೋದ್ರಿಂದ ಎಲ್ಲ ಅಧಿಕಾರಿಗಳು ದಯವಿಟ್ಟು ಅವತ್ತು ರಜೆ ಇರ್ಬೋದು, ಯಾಕಂದರೆ ಸರ್ಕಾರಿ ಕಾರ್ಯಕ್ರಮವೂ ಇದೆ. ಆದರೆ ಇವಾಗ ಸರಳವಾಗಿ ಮಾಡ್ತಾ ಇದ್ದೀವಿ, ಅದೇ ಅದ್ದೂರಿಯಾಗಿ ಮಾಡೋದ್ರಿಂದ ಆವತ್ತು ಹಾಜರಿರಬೇಕಂತ ತಮ್ಮ ಮನವಿ ಮಾಡ್ತೀನಿ. ಹಾಗೆ ಪತ್ರಿಕಾ ಮಾಧ್ಯಮ ಮಿತ್ರರು ದಯವಿಟ್ಟು ಅವತ್ತು ಬಂದು ತಾವೆಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಕೆಂಪೇಗೌಡರ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳು, ಒಕ್ಕಲಿಗ ಸಮುದಾಯದ ಭಾಸ್ಕರ್ ರೆಡ್ಡಿ ಇತರರು ಭಾಗವಹಿಸಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕೇಂದ್ರ ಬಿಜೆಪಿ ಸರ್ಕಾರದ ಅಗ್ನಿಪಥ ಯೋಜನೆಯ ವಿರುದ್ಧ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಗುಂಡ್ಲುಪೇಟೆ ಹಾಗೂ ಬೇಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶಾಂತಿಯುತ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಕಾಂಗ್ರೆಸ್ ಕಚೇರಿಯಿಂದ ಮೌನ ಪ್ರತಿಭಟನಾ ಮೆರವಣಿಗೆ ಹೊರಟು ಕೆಲಕಾಲ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಬಳಿಕ ತಾಲೂಕು ಕಚೇರಿ ಹತ್ತಿರ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಕಾಂಗ್ರೆಸ್ ಮುಖಂಡ ಎಚ್ಎಂ ಗಣೇಶ್ ಪ್ರಸಾದ್ ಮಾತನಾಡಿ, ಕೇಂದ್ರ ಸರ್ಕಾರವು ಯಾವುದೇ ದೂರದೃಷ್ಟಿ ಇಲ್ಲದೆ ಈ ಯೋಜನೆಯನ್ನ ಜಾರಿಗೆ ತರಲು ಹೊರಟಿರುವುದು ಯುವಕರ ಭವಿಷ್ಯವನ್ನ ಹಾಳು ಮಾಡಲು ವೇದಿಕೆ ಸೃಷ್ಟಿ ಮಾಡಿದಂತಿದೆ. ಇದರಿಂದ ದೇಶದ ಯುವಕರಿಗೆ ನಷ್ಟವೇ ಹೊರತು ಭವಿಷ್ಯ ಇಲ್ಲ ಎಂದರು. ವಿರೋಧಿಸಬೇಕು, ನಮ್ಮ ದೇಶದ ಯುವಕರು ಆಗ್ಲೇ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಬಳಸಿದ್ದಾರೆ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಯಾಕಂದ್ರೆ ಇವತ್ತು ದೇಶ ಸೇವೆ ಮಾಡಕ್ ಹೋಗೋರ್ನ ಇವರು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಎಷ್ಟೊಂದ್ ಕಡೆ ಜನಕ್ಕೆ ಭಯ ಇದೆ, ನಮ್ ಪ್ರಾಣ ಹೋಗುತ್ತೆ ಅಥವಾ ನಾವೆಲ್ಲ ಅಲ್ಲಿ ಇರಕ್ಕಾಗಲ್ಲ, ಹೋಮ್ ಸಿಕ್ನೆಸ್ ಅಂದ್ರೆ ಮನೇಲೇ ಇರ್ಬೇಕಂತ ಪರಿಸ್ಥಿತಿಲಿ ಇರೋಂತ ಜನರು ಹೋಗಿ ದೇಶ ಸೇವೆ ಮಾಡಕ್ ಕಷ್ಟ. ಅಂತದ್ರಲ್ಲಿ ಇವರು 4 ವರ್ಷಕ್ಕೆ ಬದಲಾಯಿಸ್ತಾ ಹೋದ್ರೆ ಅಲ್ಲಿ ಟ್ರೈನಿಂಗ್ ತಗೊಂಡ್ಬಂದು ಅವ್ರಿಗೆ ಇಲ್ಲಿ ಅಕಸ್ಮಾತ್ 4 ಆದ್ಮೇಲೆ ಅವ್ರಿಗೆ ಬೇರೆ ಕಡೆ ಅದ್ರದೇ ಆದಂತ ಉದ್ಯೋಗ ಅವ್ರು ಏನ್ ಮಾಡಿರ್ತಾರೆ ಆ ಲೆವೆಲ್ ಗೆ ಸಿಗಲ್ಲ. ಇನ್ನೊಂದು ಎಲ್ಲರೂ ಬೇರೆ ಅಂಡರ್ ಎಂಪ್ಲಾಯ್ಮೆಂಟ್ ಹೋಗ್ಬೇಕಾಗ್ತದೆ. ಹಂಗಾಗಿ ಅದನ್ನ ವಿರೋಧಿಸ್ಬೇಕು, ಜೊತೆಗೆ ಏನು ಸರ್ಕಾರ ಆದೇಶ ಮಾಡಿದೆ ಅಂತ ವಾಪಸ್ ತಗೊಂಡು ಮುಂಚೆ ಏನಿತ್ತು ಅದೇ ತರ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಸೈನಿಕರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಈಗ ಬರೀ 2-4 ಸೇವೆ ಮಾಡಿದ್ರೆ ಬರೀ 11 ಪೆನ್ಷನ್ ಕೊಡ್ತೀವಿ ಅಂತಾರೆ, ಆ ಪೆನ್ಷನ್ ಕ್ಯಾಟಗರಿ ಮೇಲೆ ಹೋದ್ರೆ ಅದು ಕಮ್ಮಿ ಆಗ್ತಾ ಹೋಗ್ತದೆ.
ಇನ್ನು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಸ್ತುಗಳ ವ್ಯಸನ ಹಾಗೂ ಅಕ್ರಮ ಸಾಕಾಣಿಕೆ ವಿರೋಧ ದಿನಾಚರಣೆಯ ಪ್ರಯುಕ್ತ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನಜಾಗೃತಿ ಜಾಥಾ ನಡೆಯಿತು. ರಾಜ್ಯದ ಅಪರಾಧ ಪ್ರಕರಣಗಳು ತಡೆಗಟ್ಟುವ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸುತ್ತಿದೆ. ಯುವಜನತೆ ದುಶ್ಚಟಗಳಿಗೆ ಪ್ರೇರಣೆಯಾಗಿ ವ್ಯಸನದಿಂದ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ತೀವ್ರವಾಗಿ ಗಮನಿಸಿರುವ ಪೊಲೀಸ್ ಇಲಾಖೆಯು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಿಕೆ ಮಿಥುನ್ ಕುಮಾರ್ ಅವರ ಸೂಚನೆ ಮೇರೆಗೆ ನಶೆ ಮುಕ್ತ ಭಾರತವನ್ನ ಮುಕ್ತ ಮಾಡಲು ಕೈ ಜೋಡಿಸೋಣ ಬನ್ನಿ ಎಂದು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಸಂಚರಿಸಿ ಜಾಥಾ ಹಮ್ಮಿಕೊಂಡು ನಾಮಫಲಕಗಳು ಹಿಡಿದು ಜನಜಾಗೃತಿ ಅರಿವು ಮೂಡಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಅತ್ಯಂತ ಸಂಭ್ರಮ ಸಡಗರದಿಂದ ಚಿಕ್ಕಬಳ್ಳಾಪುರದಲ್ಲಿ ಆಚರಿಸಿದರು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಸಚಿವ ಸುಧಾಕರ್ ಅವರ ತಂದೆ ಕೇಶವ ರೆಡ್ಡಿರವರು ತಮಟೆ ಏಟಿಗೆ ಹೆಜ್ಜೆ ಹಾಕಿ ಮಗನ ಅಭಿಮಾನಿಗಳೊಂದಿಗೆ ಸಂಭ್ರಮಿಸಿದರು. ನಗರದಲ್ಲಿ ಡೊಳ್ಳು ಕುಣಿತ, ನಗಾರಿಗಳ ಆರ್ಭಟ ಜೋರಾಗಿತ್ತು. ಈ ವೇಳೆ ನಗರಸಭೆ ಅಧ್ಯಕ್ಷ ಬಾಬುರೆಡ್ಡಿ, ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ನೂರಾರು ಅಭಿಮಾನಿಗಳ ಜೊತೆ 49 ಕೆಜಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಆಚರಣೆ ಮಾಡಿದರು. ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಮರಳುಕುಂಟೆ ಕೃಷ್ಣಮೂರ್ತಿ ಕಚೇರಿ ಮುಂಭಾಗ ವೇದಿಕೆ ಸಿದ್ಧಪಡಿಸಿ ಬೃಹತ್ ಗಾತ್ರದ 49 ಕೆಜಿಯುಳ್ಳ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಮರಳುಕುಂಟೆ ಕೃಷ್ಣಮೂರ್ತಿ, ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಸಾರ್ವಜನಿಕ ಜೀವನದಲ್ಲಿ ಇಟ್ಟ ಗುರಿಯನ್ನ ತಲುಪದೇ ಹಿಂದೆ ಸರಿದವರಲ್ಲ. ಅವರು ತಮ್ಮ ಜೀವನವನ್ನು ಪ್ರತಿಯೊಂದು ಹಂತದಲ್ಲೂ ರಂಗದಲ್ಲೂ ಮುಂಚೂಣಿಯಲ್ಲಿ ನಿಂತು ಗೆದ್ದು ಬಂದಂತವರು. ರಾಜಕೀಯ ರಂಗ ಪ್ರವೇಶ ಮಾಡಿದ ನಂತರ ಎಷ್ಟೇ ಅಡೆತಡೆಗಳು ಮುಂದೆ ಬಂದರೂ ಎದುರಿಸಿ ಮೆಟ್ಟಿ ನಿಂತ ನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರು ಎಂದರು. ಯಾಕೆಂದ್ರೆ ಇಡೀ ದೇಶದಲ್ಲಿ ನಮ್ಮ ನಗರವನ್ನ ನಮ್ಮ ತಾಲೂಕನ್ನ ಮಾತೃ ತಾಲೂಕನ್ನಾಗಿ ಮಾಡ್ಬೇಕಂತಕ್ಕಂತ ಕನಸನ್ನ ಅವರು ಕಂಡಿದ್ದಾರೆ. ಆದ್ರಿಂದ ನಮ್ಮ ನಾಯಕರು ಯೋಚನೆ ಇವತ್ತು ಕೆಂಪೇಗೌಡರನ್ನ 513 ವರ್ಷ ಆದ್ರೂ ನೆನೆಸ್ಕೊಂತೀವ. 1000 ವರ್ಷ ಆದ್ರೂ ನಮ್ಮ ನಾಯಕರನ್ನ ಆದಿಂದಲ್ಲಿ ಆ ಜನ ಇಂಥ ಸುಧಾಕರ್ ಅವರಿದ್ರು, ಇಂಥ ಅಭಿವೃದ್ಧಿ ಕೆಲಸ ಮಾಡಿದ್ರು, ಕೆರೆಗಳನ್ನ ನೀರು ತುಂಬಿಸಿದ್ರು, ಪರಿಸರವನ್ನ ರಕ್ಷಣೆ ಮಾಡಿದ್ರು ಅಂತಕ್ಕಂಥದ್ದು 1000 ವರ್ಷದ ಹಿಂದೆ ತಿಳ್ಕೊಂತಕ್ಕಂಥ ಕೆಲಸ ನಮ್ಮ ನಾಯಕರು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಆರೋಗ್ಯ ನೀವು ನೋಡ್ತಾ ಇರ್ಬೋದು, ಅವ್ರಿಗೇನು ಈ ಭಾಗದ ಜನಕ್ಕೆ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಸುಮಾರು 125,000 ಜನಕ್ಕೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಓಲ್ಡ್ ರೆಕಾರ್ಡ್ ಆಗಿದೆ. ತಮಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಮ್ಮ ಕ್ಷೇತ್ರದ ಜನಕ್ಕೆ ಕೈ ತುಂಬ ಕೆಲಸ
ಇದೇ ವೇಳೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜನತೆಯ ಇಷ್ಟೊಂದು ಪ್ರೀತಿ ಕಂಡು ಮನಸ್ಸಿಗೆ ಸಂತೋಷವಾಗಿದೆ. ನಾನು ಎಂದು ಚಿಕ್ಕ ವಯಸ್ಸಿನಿಂದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡವನಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ತಾಯಿ ತಂದೆ ಒಂದು ಜೊತೆ ಬಟ್ಟೆ ಕೊಡಿಸುತ್ತಿದ್ದರು ಅಷ್ಟೇ. ಆದರೆ ಚಿಕ್ಕಬಳ್ಳಾಪುರ ಇಷ್ಟೊಂದು ಪ್ರೀತಿ ತೋರಿಸುತ್ತಿರುವುದನ್ನು ಕಂಡರೆ ನಮ್ಮ ತಾಯಿ ನನಗೆ ನೆನಪಾಗುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ನೀವು ತೋರಿಸಿರ್ತಕ್ಕಂಥ ಪ್ರೀತಿ ಅಭಿಮಾನ ಹೃದಯದಿಂದ ಹೇಳ್ತಾ ಇದ್ದೇನೆ. ನನ್ನ ತಾಯಿ ನನಗೆ ನೆನಪು ಮಾಡುವಂತ ನಿಟ್ಟಿನಲ್ಲಿ ಇವತ್ತು ನೀವು ಈ ಆಚರಣೆ ಮಾಡಿ. ನಾನು ಯಾವತ್ತೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ. ಸಣ್ಣ ಹುಡುಗನಲ್ಲಿ ನನ್ನ ತಾಯಿ ಮಾತ್ರ ನನಗೆ ಕೇಕ್ ಅನ್ನ ಕಟ್ ಮಾಡಿಸ್ತಾ ಇದ್ರು. ನಮ್ಮ ತಂದೆಯವರು ಕೂಡ ಇದ್ದಾರೆ. ಹುಟ್ಟುಹಬ್ಬದ ದಿವಸ ಎಲ್ಲ ಅವತ್ತು ಏನ್ ಹಾಕೊಳ್ತೀವಿ ಅದೆಲ್ಲವೂ ಕೂಡ ಹೊಸ ಬಟ್ಟೆಯನ್ನೇ ತಂದು ಹಾಕಿಸ್ತಾ ಇದ್ರು. ಇರೋವರೆಗೂ ಕೂಡ ಈಗಲೂ ಕೂಡ ಅವ್ರ ತಂದೆಯವರು ಮೊನ್ನೆ 2 ದಿವಸದ ಮುಂಚೆನೆ ಅದಕ್ಕೆ ತಂದು ಬಟ್ಟೆಯನ್ನ ಕೊಟ್ಟಿದ್ದಾರೆ. ಸಚಿವರ ಹುಟ್ಟುಹಬ್ಬದ ಸಲುವಾಗಿ ಇದೇ ವೇಳೆ ತಾಲೂಕಿನ 5 ಪಂಚಾಯಿತಿಗಳ ವೃತ್ತದಲ್ಲಿ 10,000 ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಗಿಡದ ಮೂಲಕ ಚಾಲನೆ ನೀಡಿದರು. ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ, ಮಾವು ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಕೆವಿ ನಾಗರಾಜ್, ತಾಲೂಕು ಯುವ ಮುಖಂಡ ಗಿರೀಶ್, ಮಂಚನಬಲೆ ಉಪಾಧ್ಯಕ್ಷ ಶ್ರೀಧರ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮೋಹನ್ ರಾಮಸ್ವಾಮಿ, ಪಟ್ರೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಜಯಚಂದ್ರ ಹಾಗೂ ಬಿಜೆಪಿ ಮುಖಂಡರುಗಳು, 100+ ಸುಧಾಕರ್ ಅಭಿಮಾನಿಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನಾಡಪ್ರಭು ಕೆಂಪೇಗೌಡರ 513ನೇ ಜಯಂತಿಯನ್ನ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಕೆಂಪೇಗೌಡ ಜಯಂತಿಯೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಅವರ ಹುಟ್ಟುಹಬ್ಬ ಮಾಡ್ತಿರೋದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಧಾಕರ್ ಹುಟ್ಟುಹಬ್ಬ ಆಚರಣೆ ಮಾಡಿದ್ರೆ ತಪ್ಪೇನಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂದು ರಾಜ್ಯದಾದ್ಯಂತ ಕೆಂಪೇಗೌಡ ಜಯಂತಿಯನ್ನ ಜಾತಿ ಪಕ್ಷಗಳನ್ನ ಪಕ್ಕಕ್ಕಿಟ್ಟು ವಿಜೃಂಭಣೆಯಿಂದ ಮಾಡ್ತಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಸುಧಾಕರ್ ಬೆಂಬಲಿಗರು, ಅಭಿಮಾನಿಗಳು ಮಹಾನ್ ವ್ಯಕ್ತಿಯ ಜಯಂತಿ ಜೊತೆ ಸುಧಾಕರ್ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದಾರೆ. ಇದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದಹಾಗೆ ಸುಧಾಕರ್ ಹುಟ್ಟುಹಬ್ಬ ಇರುವುದು ಇದೇ ತಿಂಗಳಿನಲ್ಲಿ, ಕಳೆದ 6ನೇ ತಾರೀಕು. ಆದರೆ ಕೆಂಪೇಗೌಡ ಜಯಂತಿ ದಿನದಂದು ಹುಟ್ಟುಹಬ್ಬ ಮಾಡ್ತಿದ್ದಾರೆ. ನಮ್ಮ ತಾಲೂಕಿನ ಹಿರಿಯ ನಾಯಕರು, ಚಿಕ್ಕಬಳ್ಳಾಪುರ ತಾಲೂಕಿನ ನಮ್ಮ ನಾಯಕರ ಇನ್ನು ನಗರದ ಎಲ್ಲಾ ಕಾಂಗ್ರೆಸ್ ಕಚೇರಿ ಮುಂದೆ ಕೆಂಪೇಗೌಡ ಜಯಂತಿ ಆಚರಣೆ ನಂತರ ಈ ಕುರಿತ ಕೆಪಿಸಿಸಿ ಸದಸ್ಯ ವಿನಯ್ ಶ್ಯಾಮ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಸುಧಾಕರ್ ಒಬ್ಬರು ಕಳಪೆ ರಾಜಕಾರಣಿ. ಅವರ ಹುಟ್ಟುಹಬ್ಬದ ದಿನವನ್ನ ಬಿಟ್ಟು ಕೆಂಪೇಗೌಡರ ಹುಟ್ಟುಹಬ್ಬದ ದಿನದೊಂದು ಆಚರಣೆ ಮಾಡ್ತಿದ್ದಾರೆ. ಸಚಿವರು ಹುಟ್ಟಿದ ದಿನವೇ ಬೇರೆ, ಆಚರಣೆ ಮಾಡಿಕೊಳ್ತಿರುವ ದಿನವೇ ಬೇರೆ. ಪಕ್ಷ ಬದಲಾವಣೆ ಮಾಡಿದ ಹಾಗೆ ಅವರ ಹುಟ್ಟುಹಬ್ಬವನ್ನು ಚೇಂಜ್ ಮಾಡಿಕೊಳ್ತಿದ್ದಾರೆ. ಇದೆಲ್ಲ ರಾಜಕೀಯ ಉದ್ದೇಶ, ಕಳಪೆ ರಾಜಕೀಯ ಮಾಡುವುದನ್ನ ಬಿಡಬೇಕು ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆರೋಪಿಸಿದರು. ಕಲ್ಪೆ ರಾಜಕಾರಣ ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ. ಅವರು ಹುಟ್ಟುಹಬ್ಬದ ದಿವಸ ಬಿಟ್ಟು ಒಂದು ಇಂಥ ಮಹಾನ್ ವ್ಯಕ್ತಿ ಹುಟ್ಟುಹಬ್ಬದ ದಿವಸ ಅವರ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ಳೋದು ಇವರು ಕಲ್ಪೆ ರಾಜಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮಟ್ಟಕ್ಕೆ ಇಳಿಬಾರ್ದು, ಅವರು ರಾಜಕಾರಣ ಇರಬೇಕು, ರಾಜಕೀಯ ಇರಬೇಕು. ಹುಟ್ಟಿದ ದಿನಾಂಕ ಬೇರೆ, ಮಾಡ್ಕೊಳ್ತಾ ಇರೋದು ಇವತ್ತು ಅವರ ಹುಟ್ಟುಹಬ್ಬದನ್ನೇ ಚೇಂಜ್ ಮಾಡ್ಕೊಳ್ತಾರೆ ಅಂದರೆ ಪಾರ್ಟಿ ಎಷ್ಟು ಸಹಜ, ಪಾರ್ಟಿನೂ ಚೇಂಜ್ ಮಾಡ್ತಾರೆ ಸಹಜ, ಜನನ್ನ ಮಾರಾಕೋದು ಸಹಜ ಅಂತಲೇ ಹೇಳ್ಬೋದು. ಮಾರಿಕೊಂಡು ಎಲ್ಲ ರೀತಿ ರಾಜಕೀಯ ಉದ್ದೇಶ ಇಟ್ಕೊಂಡು ಅವರು ಕಲ್ಪೆ ರಾಜಕಾರಣ ಮಾಡೋದು ಇಷ್ಟಾಗಬೇಕು. ಜನಕ್ಕೆ ಒಳ್ಳೆಯದಾಗುವಂಥ ರಾಜಕಾರಣ ಮಾಡಿದ್ರೆ ಎಲ್ಲರೂ ನೆನೆಸ್ಕೊಳ್ತಾರೆ ಅಂತ ಹೇಳ್ಬೋದು. ಯಾರು ಸರ್ ಅವರು? ಶಾಸಕ, ಚಿಕ್ಕಬಳ್ಳಾಪುರ ಶಾಸಕರು ಡಾಕ್ಟರ್ ಕೆ ಸುಧಾಕರ್.
ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.